ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ವ್ಯಾನಿಷ್ ಮೋಡ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಾ, ಸೊ ಯಾರ ಜೊತೆ ಎಲ್ಲ ಚಾಟ್ ಮಾಡ್ತಾ ಇದ್ದೀರಾ, ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಮುಂದೊಂದು ದಿನ ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಮುಂದೊಂದು ದಿನ ಅಂತಲ್ಲ, ಇವತ್ತೇ ಇಷ್ಟ ಆಗುತ್ತೆ. ಸೊ ನೀವು ತಿಳ್ಕೊಂಡ್ರೆ ಸಾಕು. ಏನಾಗುತ್ತೆ ಅಂತಂದರೆ, ಕೆಲವೊಂದ್ಸಲ ಹೆಂಗೆ ಎನೇಬಲ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನಾನೊಂದು ಲೈನ್ ಹೇಳ್ಬಿಡ್ತೀನಿ. ಸೊ ಕೆಲವೊಂದ್ಸಲ ನೀವೇನು ಮಾಡ್ತೀರಾ ಅಂತಂದರೆ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹೊಸೊಬ್ರು ಪರಿಚಯ ಆಗ್ತಾರೆ. ಸೊ ಚಾಟಿಂಗು ಇವೆಲ್ಲ ನಡೆಯುತ್ತೆ. ಸೊ ಏನಾಗುತ್ತೆ ಅಂತಂದರೆ, ಕೆಲವೊಂದ್ಸಲ ಹೆಣ್ಮಕ್ಳುಗಳು ಚಾಟ್ ಮಾಡುವಂಥ ಸಮಯದಲ್ಲಿ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಬಿಡ್ತಾರೆ. ಆಯಿತಾ, ಏನೋ ಸ್ಕ್ರೀನ್ಶಾಟ್ ತೆಗೆದು ಮಡಿಕೊಳ್ಳೋದು, ಯಾವುದೋ ಒಂದು ಫೋಟೋ ಕಳಿಸಿದ್ರೆ ಆ ಫೋಟೋ ಸ್ಕ್ರೀನ್ಶಾಟ್ ತೆಗೆದು ಮಡಿಕೊಬಿಡೋದು, ಅದಾದಮೇಲೆ ಅವ್ರಿಗೆ ಟಾರ್ಚರ್ ಕೊಡೋದು. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅವರು ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಸೀಕ್ರೆಟ್ ಚಾಟಿಂಗ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಒಂದು ವ್ಯಾನಿಷ್ ಮೋಡ್ನ ತಂದಿದ್ದಾರೆ. ಇದರಿಂದ ಅವ್ರು ಏನು ಮೆಸೇಜ್ ಮಾಡ್ತಾರೆ ಅಥವಾ ನೀವೇನು ಮೆಸೇಜ್ ಮಾಡ್ತೀರಾ, ಆ ಒಂದು ಮೆಸೇಜ್ ಅಲ್ಲಿ ನೋಡಿ ಟೈಪ್ ಮಾಡೋ ತನಕ ಮಾತ್ರ ಇರುತ್ತೆ. ಒಂದ್ಸಲ ಬ್ಯಾಕ್ ಬಂದರೆ ಡಿಲೀಟ್ ಎಲ್ಲ. ಆಯಿತಾ, ಅದ್ರ ಜೊತೆಗೆ ಸ್ಕ್ರೀನ್ಶಾಟ್ ಏನಾದರೂ ತೊಗೊಂಡ್ರೆ ರೆಡ್ ಹ್ಯಾಂಡಾಗಿ ತೋರಿಸ್ಬಿಡುತ್ತೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದಾರೆ ಎದುರುಗಡೆಯವರು ಅಂತ. ಸೊ ಇದೊಂದು ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ವ್ಯಾನಿಷ್ ಮೋಡ್ ಆನ್ ಮಾಡೋದ್ರಿಂದ ಡಾರ್ಕ್ ಮೋಡ್ ಕೂಡ ಆಗುತ್ತೆ ನಿಮ್ಮ ಒಂದು ಚಾಟ್ ಬಾಕ್ಸ್. ಆಯಿತಾ, ಸೊ ಇವಾಗ ವ್ಯಾನಿಷ್ ಮೋಡ್ನ ಹೆಂಗೆ ಎನೇಬಲ್ ಮಾಡೋದು ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ವಿತ್ ಪ್ರಾಕ್ಟಿಕಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ರಿಗೂ ಈಗ ಅಟ್ ಪ್ರೆಸೆಂಟ್ ಇವಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಯಾಕೆಂದರೆ ಇನ್ಸ್ಟಾಗ್ರಾಮ್ ಎಲ್ಲರೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೂ ಕೂಡ ಸೆಕ್ಯೂರ್ ಆಗುತ್ತೆ, ಅವರ ಒಂದು ಮೆಸೇಜಸ್ಗಳು ಯಾರೂ ಕೂಡ ಬ್ಲ್ಯಾಕ್ಮೇಲ್ನ ಮಾಡೋದಕ್ಕಾಗಲ್ಲ. ಆಯಿತಾ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ವಿಡಿಯೋ ಲೈಕ್ ಮಾಡಿದ್ರಾ, ದಯವಿಟ್ಟು ಲೈಕ್ ಮಾಡಿ. ಓಕೆ ಗೈಸ್, ಇನ್ಸ್ಟಾಗ್ರಾಮಲ್ಲಿ ನೀವು ವ್ಯಾನಿಷ್ ಮೋಡ್ನ ಹೆಂಗೆ ಆನ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನೀವು ವ್ಯಾನಿಷ್ ಮೋಡ್ನ ಆನ್ ಮಾಡಬೇಕು ಅಂತಂದರೆ, ಸೊ ನೀವು ಯಾರ ಒಂದು ಚಾಟ್ ಬಾಕ್ಸಲ್ಲಿ ವ್ಯಾನಿಷ್ ಮೋಡ್ನ ಆನ್ ಮಾಡಬೇಕು ಅಂತಿದ್ರೆ ಅವರ ಒಂದು ಚಾಟ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸೊ ಇವಾಗ ನಾನು ಪ್ರಜ್ವಲ್ ಅನ್ನೋರು ಒಂದು ಚಾಟ್ ಬಾಕ್ಸ್ನ ಓಪನ್ ಮಾಡ್ಕೊಂಡಿದ್ದೀನಿ, ಅವರು ನನ್ನ ಸಬ್ಸ್ಕ್ರೈಬರ್. ಸೊ ಇವ್ರ ಚಾಟ್ ಬಾಕ್ಸ್ನ ಓಪನ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂತಂದರೆ, ಜಸ್ಟ್ ಅವರ ಒಂದು ಮೆಸೇಜ್ ಮಾಡಿರ್ತಾರಲ್ಲ ಅಲ್ಲಿ ನೀವು ಸ್ವೈಪ್ ಮಾಡಬೇಕು. ಹಿಂಗೆ ಸ್ವೈಪ್ ಮಾಡೋದು ಕೊರಟ್ರೆ ಅಲ್ಲಿ ಒಂದು ಬರುತ್ತೆ ಕೆಳಗಡೆ, ಸ್ವೈಪ್ ಅಪ್ ಟು ಟರ್ನ್ ಆನ್ ವ್ಯಾನಿಷ್ ಮೋಡ್ ಅಂತ. ಸೊ ನೀವು ಹಂಗೆ ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಸಾಕು, ಈ ಥರ ಬಂದುಬಿಡುತ್ತೆ ನಿಮ್ಮ ಇಂಟರ್ಫೇಸ್. ಈ ಥರ ಬಂತು ಅಂತಂದರೆ ಸೊ ನಿಮ್ಮ ಒಂದು ಚಾಟ್ ಬಾಕ್ಸು ವ್ಯಾನಿಷ್ ಮೋಡ್ ಆನ್ ಆಗಿದೆ ಅಂತ. ಆ್ಯಂಡ್ ನೀವು ಆನ್ ಮಾಡಿಕೊಂಡಾಗ ಎದುರುಗಡೆ ಇವಾಗ ಪ್ರಜ್ವಲ್ಗೂ ಕೂಡ ಹೋಗುತ್ತೆ ಇದು ವ್ಯಾನಿಷ್ ಮೋಡ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿ ತೋರಿಸಿದೆ ನೋಡಿ ಮೆಸೇಜ್ ಬಾಕ್ಸಲ್ಲಿ. ಸೊ ಆ ಥರ ತೋರಿಸ್ಬಿಡುತ್ತೆ, ಅವಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಓಕೆ ಲಕ್ಕಿ ಲಿಕೇಶು ವ್ಯಾನಿಷ್ ಮೋಡ್ ಆನ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇವಾಗ ವ್ಯಾನಿಷ್ ಮೋಡ್ ಆನ್ ಮಾಡೋದ್ರಿಂದ ಏನು ಉಪಯೋಗ, ನಾನು ಅವಾಗಲೇ ಹೇಳಿದೆ. ಸೊ ನೀವೇನು ಮೆಸೇಜ್ ಮಾಡ್ತೀರಾ ಆ ಒಂದು ಮೆಸೇಜ್ ನೋಡಿ ಅವರು ರಿಪ್ಲೈ ಕೊಟ್ಟು, ಸೊ ಚಾಟ್ ಬಾಕ್ಸ್ ಒಳಗೆ ಎಷ್ಟೊತ್ತಿರ್ತಾರೆ ಅಷ್ಟೊತ್ತನಕ ಮಾತ್ರ ಆ ಮೆಸೇಜ್ ಇರ್ತದೆ. ಬ್ಯಾಕಿಗೆ ಬಂದರೆ ಆ ಮೆಸೇಜ್ ಡಿಲೀಟ್ ಆಗಿಬಿಡುತ್ತೆ, ಅವ್ರಿಗೂ ಡಿಲೀಟ್ ಆಗುತ್ತೆ ನಮಗೂ ಡಿಲೀಟ್ ಆಗುತ್ತೆ. ಓಕೆ, ಅವಾಗ ನೀವು ಕೂಡ ಸೇಫ್, ನಿಮ್ಮ ಮೆಸೇಜ್ ಯಾವುದೇ ಕಾರಣಕ್ಕೂ ಲೀಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ತುಂಬ ಜನ ಇದು ಸ್ಕ್ರೀನ್ಶಾಟ್ ಎಲ್ಲ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಸ್ಕ್ರೀನ್ಶಾಟ್ ಏನಾದ್ರು ತಗೊಳ್ಳೋದಕ್ಕೆ ಟ್ರೈ ಮಾಡ್ತು ಅಂತಂದರೆ ಅಕಸ್ಮಾತ್ ಏನಾದ್ರು ತಗೊಂಡ್ರು ಅಂತಂದರೆ ಸೊ ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ ಈ ಒಂದು ವ್ಯಕ್ತಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದಾರೆ ಅಂತ. ಸೊ ನೀವು ಅವಾಗಲೇ ಅಲರ್ಟ್ ಆಗಿಬಿಡ್ಬೋದು. ಆಯಿತಾ, ಸೊ ಈ ಥರ ನೀವು ಇದರಲ್ಲಿ ನೀವು ವ್ಯಾನಿಷ್ ಮೋಡ್ ಆನ್ ಮಾಡ್ಕೋಬೋದು. ಆ್ಯಂಡ್ ಆನ್ ಮಾಡೋದ್ರಿಂದ ನಿಮಗೆ ಫುಲ್ಲು ಡಾರ್ಕ್ ಮೋಡ್ ಆಗಿಬಿಡುತ್ತೆ ಚಾಟ್ ಬಾಕ್ಸ್. ಓಕೆ, ಸೊ ಒಂಥರ ಡಾರ್ಕ್ ಮೋಡ್ ಬರುತ್ತೆ ಅಂತಲೇ ಹೇಳ್ಬೋದು. ಡಾರ್ಕ್ ಮೋಡ್ ನೀವು ಸಪ್ರೇಟಾಗಿ ಆನ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮಲ್ಲಿ, ಬಟ್ ಇದರಲ್ಲಿ ನೀವು ವ್ಯಾನಿಷ್ ಮೋಡ್ ಆನ್ ಮಾಡ್ತು ಅಂತಂದರೆ ನೀವು ಕಂಪಲ್ಸರಿ ನೀವು ಡಾರ್ಕ್ ಮೋಡಲ್ಲೇ ಯೂಸ್ ಮಾಡಬೇಕು ಚಾಟ್ ಬಾಕ್ಸ್ನ, ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಮಾಮೂಲಿ ಬರುತ್ತೆ. ಓಕೆನಾ, ಸೊ ಈ ಥರ ನೀವು ವ್ಯಾನಿಷ್ ಮೋಡ್ ಆನ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಡ್ತೀನಿ, ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮಿಂದ ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಕಡ್ರಪ್ಪ ಎಲ್ರಿಗೂ, ಬಾಯ್, ಜೈ ಹಿಂದ್, ಒಂದೇ ಮಾತ್ರ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ, ಫಾಲೋ ಮಾಡಿ.